ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ದೇವರ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ಆರಾಧನೆಗೆ ಆಹ್ವಾನ ಮಾಡುತ್ತೇನೆ ಬನ್ನಿರಿ ಜೀವಿಸುವ ದೇವರಾಗಿರುವ ಯೇಸು ಕ್ರಿಸ್ತನನ್ನ ಆರಾಧಿಸುವ ನೀವೆಲ್ಲರೂ ಸಹ ಸುರಕ್ಷಿತವಾಗಿದ್ದೀರೆಂಬುದಾಗಿ ನಾನು ನಂಬುತ್ತಾ ದೇವರಲ್ಲಿ ಶಾಂತಿಯನ್ನು ಸಮಾಧಾನವನ್ನು ನಮ್ಮೆಲ್ಲರ ಮೇಲೆ ಈ ಆರಾಧನೆಯ ಮೂಲಕ ಬಯಸುವವನಾಗಿದ್ದೇನೆ ಬನ್ನಿರಿ ದೇವರಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ಸಮರ್ಪಿಸುವ ತಂದೆ ಕುಮಾರ ಪವಿತ್ರಾತ್ಮನೆಂಬ ತ್ರೈಕ ದೇವರ ನಾಮದಲ್ಲಿ ಈ ಆರಾಧನೆಯನ್ನು ಪ್ರಾರಂಭ ಮಾಡೋಣ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ ಈ ಪವಿತ್ರವಾದ ದಿವಸವನ್ನು ಅನುಗ್ರಹಿಸಿ ಕೊಟ್ಟು ನಿನ್ನ ಶುಭ ಕೃಪೆಯ ಮೂಲಕ ನಮ್ಮನ್ನು ಹಿಂಬಾಲಿಸುತ್ತಾ ಬರುತ್ತಿರುವುದಕ್ಕಾಗಿ ವಂದನೆಗಳನ್ನು ಹೇಳುತ್ತೇವೆ ಕಳೆದ ವಾರವಿಡೀ ನಮ್ಮೊಂದಿಗಿದ್ದು ನಮ್ಮನ್ನು ಕಾಯ್ದು ಕಾಪಾಡಿದ್ದಿ ಎಲ್ಲ ಕೇಡುಗಂಡಾಂತರಗಳಿಂದ ನಮ್ಮನ್ನು ತಪ್ಪಿಸಿದ್ದಿ ಪಾರು ಮಾಡಿದ್ದಿ ಆರೋಗ್ಯ ಸುಕ್ಷೇಮದಿಂದಲೂ ಜ್ಞಾನ ವಿವೇಕದಿಂದಲೂ ನಮ್ಮ ಜೀವಿತಗಳನ್ನು ತುಂಬುತ್ತಾ ನೀನು ತಾನೇ ಸ್ವಾಮಿ ನಮ್ಮೆಲ್ಲರ ಜೀವಿತಗಳನ್ನು ಬಲಪಡಿಸುವ ದೇವರಾಗಿದ್ದು ಆರೋಗ್ಯವನ್ನು ಶಾಂತಿ ಸಮಾಧಾನವನ್ನು ಅನುಗ್ರಹಿಸಿ ನಮ್ಮನ್ನು ಕೈ ಹಿಡಿದು ಮುನ್ನಡೆಸುತ್ತಾ ಬಂದಿದ್ದಿ ಸ್ತೋತ್ರ ಈ ಸಮಯದಲ್ಲಿ ಸ್ವಾಮಿ ನೀನು ನಮ್ಮೆಲ್ಲರ ಜೀವಿತದಲ್ಲಿ ಮಾಡಿರುವ ಉಪಕಾರಗಳನ್ನು ಸ್ಮರಿಸಿ ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ನಿನ್ನ ಅದ್ಭುತವಾದ ನಡೆಸುವಿಕೆಗಾಗಿ ನಿನ್ನ ಎಂದಿಗೂ ಬದಲಾಗದೇ ಇರುವಂಥ ಪ್ರೀತಿಗಾಗಿ ನಮ್ಮನ್ನು ಆವರಿಸಿಕೊಳ್ಳುವ ನಿನ್ನ ಕೃಪೆಗಾಗಿ ಸ್ತೋತ್ರವನ್ನು ಹೇಳುತ್ತಾ ನೀನು ತಾನೇ ನಮ್ಮೆಲ್ಲರನ್ನು ಹರಸಿ ಆಶೀರ್ವಾದ ಮಾಡು ನಾವಿರುವಂಥ ಸ್ಥಳಗಳಲ್ಲಿಯೇ ನಿನ್ನ ಪ್ರಸನ್ನತೆಯ ಮೂಲಕ ನಮ್ಮನ್ನು ತುಂಬಿಸು ನಿನ್ನನ್ನು ಒಟ್ಟಾಗಿ ಸೇರಿ ಬಯಸಲು ನಿನ್ನ ದಾರಿಯನ್ನು ಹುಡುಕುತ್ತಾ ಆ ಸನ್ಮಾರ್ಗದಲ್ಲಿ ನಿಂತುಕೊಳ್ಳಲು ನೀನು ತಾನೇ ಸಭೆಯಾಗಿ ಸಮುದಾಯವಾಗಿ ನಮ್ಮನ್ನು ಬಲಪಡಿಸೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ದೇವರ ಮಹಿಮೆಗಾಗಿ ಈಗ ಒಂದು ಸಂಗೀತವನ್ನು ನಾವೆಲ್ಲರೂ ಹಾಡೋಣ ವಿಮೋಚನ ಕಾಂಡ ಅಧ್ಯಾಯ 3 ಮೋಶೆ ತನ್ನ ಮಾವನಾಗಿರುವ ಮಿಥ್ಯಾನ್ಯರ ಆಚಾರ್ಯನಾದ ಇತ್ರೋಣನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು
ಆಗ ಮೋಶೆ, ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡಿ ಪೊದೆಯು ಸುಟ್ಟು ಹೋಗದೇ ಇರುವುದಕ್ಕೆ ಕಾರಣವನ್ನು ತಿಳುಕೊಳ್ಳುವೆನು ಅಂದುಕೊಂಡನು. ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನು ಯಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆಯೇ ಎಂದು ಕರೆದನು. ಅದಕ್ಕವನು ಇಗೋ ಇದ್ದೇನೆ ಅಂದನು. ದೇವರು ಅವನಿಗೆ ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ಅದಲ್ಲದೆ ಆತನು ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ಆಗ ಯಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡೇ ನೋಡಿದ್ದೇನೆ, ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು, ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ಯರು, ಹೆತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವ್ವಿಯರು, ಯಬೂಷಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಈಗ ಕೇಳು, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು, ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದ್ದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ ಬಾ ಅಂದನು. ಮೋಶೆ ದೇವರಿಗೆ ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಹೇಳಿದನು. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು, ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ, ನಿನ್ನನ್ನು ಕಳುಹಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು ಅಂದನು. ಯೇಸು ತಾನು ಸಾಯುವುದರಿಂದ ಎಲ್ಲರನ್ನು ತನ್ನ ಕಡೆಗೆ ಎಳಕೊಳ್ಳುವೆನೆಂದು ಹೇಳಿದ್ದು, ಇದಲ್ಲದೆ ದೇವಾರಾಧನೆ ಮಾಡಬೇಕೆಂದು ಜಾತ್ರೆಗೆ ಬಂದವರಲ್ಲಿ ಕೆಲವು ಮಂದಿ ಗ್ರೀಕರಿದ್ದರು. ಇವರು ಗಲೀಲಾಯದಲ್ಲಿರುವ ಬೇತ್ಸಾಯಿದ ಊರಿನ ಫಿಲಿಪ್ಪನ ಬಳಿಗೆ ಬಂದು, ಅಯ್ಯಾ, ಯೇಸುವನ್ನು ನೋಡಬೇಕೆಂದಿದ್ದೇವೆಂದು ಅವನನ್ನು ಬೀಡಿಕೊಂಡರು. ಫಿಲಿಪ್ಪನು ಬಂದು ಆಂದ್ರೆಯನಿಗೆ ಹೇಳಿದನು. ಆಂದ್ರೆಯನು ಫಿಲಿಪ್ಪನು ಯೇಸುವಿಗೆ ಹೇಳಿದರು. ಆಗ ಯೇಸು ಅವರಿಗೆ ಉತ್ತರ ಕೊಟ್ಟು ಹೇಳಿದ್ದೇನೆಂದರೆ, ಮನುಷ್ಯಕುಮಾರನು ತನ್ನ ಮಹಿಮೆಯ ಪದವಿಯನ್ನು ಹೊಂದುವ ಸಮಯ ಬಂದದೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇಯಾಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು. ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ತಂದೆಯು ಅವನಿಗೆ ಬಹುಮಾನ ಮಾಡುವನು. ಪ್ರಾರ್ಥನೆ ಮಾಡೋಣ. ಕೃಪಾಭರಿತನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ಸ್ವಾಮಿ, ನಿನ್ನ ವಾಕ್ಯದ ಧ್ಯಾನಕ್ಕಾಗಿ ನಾವು ಸಿದ್ಧರಾಗಿದ್ದೇವೆ. ನಿನ್ನ ಆತ್ಮನ ಮೂಲಕ ನಮ್ಮ ಸಂಗಡ ಮಾತನಾಡು. ನಿನ್ನ ವಾಕ್ಯಗಳನ್ನು ಸ್ವೀಕರಿಸುವಂಥ ಮನಸ್ಸನ್ನು, ಮನೋಸ್ಥಿತಿಯನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಿ ಈ ಸಮಯದ ಮೂಲಕ ಘನಮಾನ ಮಹಿಮೆಯನ್ನು ಹೊಂದಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ
ನಿಮ್ಮೆಲ್ಲರನ್ನು ನಾನು ಅಭಿನಂದಿಸುತ್ತೇನೆ. ಈ ಸಾಮೂಹಿಕ ಮಾಧ್ಯಮದ ಮೂಲಕ ನಿಮ್ಮೆಲ್ಲರನ್ನು ಸಂಧಿಸಿ ದೇವರ ಆರಾಧನೆಯಲ್ಲಿ ನಿಮ್ಮೊಟ್ಟಿಗೆ ಭಾಗವಹಿಸುವಂಥದ್ದು ದೇವರು ಕಲ್ಪಿಸಿಕೊಟ್ಟಿರುವಂಥ ಅವಕಾಶವಾಗಿದೆ. ಈ ಎಲ್ಲ ಸಮಯಗಳಲ್ಲಿಯೂ ಈ ರೀತಿಯ ದಿನಮಾನಗಳಲ್ಲಿಯೂ ದೇವರು ತನ್ನ ಕೃಪೆಯ ಮೂಲಕ ನಮ್ಮನ್ನು ಆವರಿಸಿಕೊಂಡಿದ್ದಾನೆ. ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ ಈ ದಿನದ ಧ್ಯಾನಕ್ಕೆ ನಮ್ಮ ಮುಂದೆ ಇರುವ ಮುಖ್ಯ ವಿಷಯ ಥಿಯಲಾಜಿಕಲ್ ಎಜುಕೇಷನ್ ಸಂಡೇ, ದೈವಶಾಸ್ತ್ರ ಅಧ್ಯಯನದ ಭಾನುವಾರ. ಹೌದು ಪ್ರಿಯರೇ, ಥಿಯಾಲಜಿ ಎನ್ನುವಂಥ ಈ ಒಂದು ಪದವನ್ನು ನಾವು ಅನೇಕ ವೇಳೆಗಳಲ್ಲಿ ಕೇಳಿಸಿಕೊಂಡಿರಬಹುದು. ಸಾಮಾನ್ಯವಾಗಿ ಸಭಾಪಾಲಕರ ಸೇವೆಗೆ ಬರುವಂಥವರು 4 ಅಥವಾ 5 ವರ್ಷದ ಈ ದೈವಶಾಸ್ತ್ರ ತರಬೇತಿಯನ್ನು ಮುಗಿಸಿ ಸಭೆಗೆ ಬಂದು ಸಭಾಪಾಲಕರಾಗಿ ತಮ್ಮ ಸೇವೆಯನ್ನು ಮಾಡುತ್ತಾರೆ. ಒಂದು ಕಡೆಯಲ್ಲಿ ನಾವು ಈ ಪದದ ಆಲೋಚನೆಯನ್ನು ಮಾಡುವಾಗ ಈ ಥಿಯಾಲಜಿ ಅಥವಾ ಥಿಯಾಲಜಿಕಲ್ ಎಜುಕೇಷನ್, ದೈವಶಾಸ್ತ್ರ ಅಧ್ಯಯನವೆನ್ನುವಂಥದ್ದು ಅದು ಬರೀ ಕೆಲವರಿಗೆ ಮೀಸಲಿಟ್ಟಂಥ ಒಂದು ಕಾರ್ಯವಾಗಿದೆ. ಯಾರು ಸಭಾಪಾಲಕರ ಸೇವೆಗೆ ಹೋಗುತ್ತಿದ್ದಾರೋ, ಯಾರು ದೇವರ ಸೇವೆಯಲ್ಲಿ ನಿರತರಾಗುತ್ತಾರೋ ಅವರಿಗೆ ಮಾತ್ರ ಈ ದೈವಶಾಸ್ತ್ರ ಅಧ್ಯಯನ ಸೀಮಿತವೆಂಬುದಾಗಿ ನಾವು ಅನೇಕ ವೇಳೆಗಳಲ್ಲಿ ತಿಳಿದುಕೊಳ್ಳುತ್ತೇವೆ. ಆದರೆ ಪ್ರಿಯರೇ, ದೈವಶಾಸ್ತ್ರ ಅಧ್ಯಯನವೆನ್ನುವಂಥದ್ದು ಅಥವಾ ಥಿಯಾಲಜಿ ಎನ್ನುವಂಥದ್ದು ಅದು ಬರೀ ಕೆಲವೊಬ್ಬರಿಗೆ ಮೀಸಲಿಟ್ಟಂಥ ಒಂದು ಶಾಸ್ತ್ರವಲ್ಲ. ಬದಲಾಗಿ ಕ್ರಿಸ್ತನ ಶಿಷ್ಯರಾಗಿ ಕರೆಯಲ್ಪಡುವ ಪ್ರತಿಯೊಬ್ಬೊಬ್ಬರಿಗೂ ಸಹ ಈ ದೈವಶಾಸ್ತ್ರ ಅಧ್ಯಯನದಲ್ಲಿ ಭಾಗವಹಿಸಲು, ದೈವಶಾಸ್ತ್ರ ತರಬೇತಿಗಳನ್ನು ಪಡೆದುಕೊಳ್ಳಲು ಸರಿಯಾದ ಸಮಾನತೆಯ ಹಕ್ಕುಗಳು ಇದೆ. ಪ್ರಿಯರೇ, ಈ ಒಂದು ನಿಟ್ಟಿನಲ್ಲಿ ನಾವು ನೋಡುವುದಾದರೆ ಈ ಥಿಯಾಲಜಿ ಎನ್ನುವಂಥ ಪದವನ್ನು ನಾವು ಬಿಡಿಸುವಾಗ ಈ ಆಂಗ್ಲ ಭಾಷೆಯ ಥಿಯಾಲಜಿ ಎನ್ನುವಂಥ ಈ ಒಂದು ಪದ 2 ಪದಗಳ ಸಮೀಕರಣವೆಂಬುದಾಗಿ ನಾವು ನೋಡುತ್ತೇವೆ. ಥಿಯೋಸ್ ಆ್ಯಂಡ್ ಲೋಗೋಸ್, ಥಿಯಾಲಜಿ. ಥಿಯೋಸ್ ಎಂಬುದಾಗಿ ಗ್ರೀಕ್ ಭಾಷೆಯಲ್ಲಿರುವಂಥ ಪದದ ಅರ್ಥ ದೇವರು, ಲೋಗೋಸ್ ಎನ್ನುವಂಥ ಈ ಗ್ರೀಕ್ ಭಾಷೆಯ ಪದದ ಅರ್ಥ ವಾಕ್ಯವೆಂಬುದಾಗಿ. ಹಾಗಿದರೆ ದೇವರ ವಿಚಾರವಾಗಿ ನಾವು ಓದುವಂಥ ವಾಕ್ಯವೇ ದೈವಶಾಸ್ತ್ರವಾಗಿರುತ್ತದೆ, ಅಥವಾ ದೇವರ ವಿಚಾರವಾಗಿ ನಾವು ಹಂಚಿಕೊಳ್ಳುವಂಥ ಅನಿಸಿಕೆಗಳೇ, ನಮ್ಮಲ್ಲಿರುವಂಥ ನಂಬಿಕೆಯೇ, ನಾವು ಮಾಡುವಂಥ ಪ್ರಾರ್ಥನೆಗಳೇ, ನಾವು ಹಾಡುವಂಥ ಹಾಡುಗಳೇ ಆಗಿರಲಿ, ಅವೆಲ್ಲವೂ ಸಹ ದೈವ ಶಾಸ್ತ್ರಕ್ಕೆ ಒಳಪಟ್ಟಿರುವಂಥ ಸಂಗತಿಗಳಾಗಿದೆ. ಪ್ರಿಯರೇ, ಆ ನಿಟ್ಟಿನಲ್ಲಿ ನಾವು ನೋಡುವುದಾದರೆ ಒಂದು ಚಿಕ್ಕ ಮಗುವಿಗೆ ನಾವು ಪ್ರಾರ್ಥನೆ ಮಾಡಲು ಹೇಳುವಾಗ ಆ ಮಗುವು ಅಪ್ಪ ತಂದೆಯೇ ಎಂಬುದಾಗಿ ಪ್ರಾರ್ಥನೆ ಮಾಡುವಂಥದ್ದೂ ಸಹ ಅದು ದೈವ ಶಾಸ್ತ್ರವಾಗಿದೆ. ಇಟ್ ಈಸ್ ಆಲ್ಸೋ ಥಿಯಾಲಜಿ. ಹಾಗಾದರೆ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ, ನಮ್ಮ ನಂಬಿಕೆಯ ಯಾತ್ರೆಯಲ್ಲಿ, ಕ್ರಿಸ್ತನು ನಮ್ಮನ್ನು ತನ್ನ ಶಿಷ್ಯರಾಗಿ ಆರಿಸಿಕೊಂಡಿರುವಾಗ, ದೇವರು ನಮ್ಮನ್ನು ತನ್ನ ಮಕ್ಕಳೆಂದು ಅಂಗೀಕರಿಸಿಕೊಂಡಿರುವಾಗ ನಮ್ಮಲ್ಲಿ ಪ್ರತಿಯೊಬ್ಬೊಬ್ಬರಲ್ಲಿ ಪ್ರಿಯರೇ ದೈವ ಶಾಸ್ತ್ರ ಅಧ್ಯಯನದ ಅನೇಕ ಗುರುತುಗಳನ್ನು ನಾವು ನಮ್ಮ ಜೀವಿತದಲ್ಲಿ ನೋಡಬಹುದು, ನಮ್ಮ ಜೀವಿತದಲ್ಲಿ ಕಾಣಬಹುದು. ಪ್ರಿಯರೇ, ಆ ಒಂದು ನಿಟ್ಟಿನಲ್ಲಿ ಈ ದಿನದ ಧ್ಯಾನವನ್ನು ನಾನು ಮುನ್ನಡೆಸುವವನಾಗಿದ್ದೇನೆ. ನಾನು ನನ್ನ ಬೈಬಲ್ ಕಾಲೇಜನ್ನು ಪ್ರಾರಂಭ ಮಾಡಿದಾಗ ಮೊದಲನೆಯ ತರಗತಿಯಲ್ಲಿ, ಇಟ್ ವಾಸ್ ಅ ಥಿಯಾಲಜಿ ಕ್ಲಾಸ್, ಆ ಥಿಯಾಲಜಿ ಕ್ಲಾಸಿನ ಒಂದು ತರಗತಿಯಲ್ಲಿ ಬಂದಂಥ ಪ್ರೊಫೆಸರ್ ಆಂಗ್ಲ ಭಾಷೆಯಲ್ಲಿ ಹೇಳಿದಂಥ ಒಂದು ಮಾತು, ಆಲ್ ಕ್ರಿಶ್ಚಿಯನ್ಸ್ ಆರ್ ಥಿಯಾಲಜಿಯನ್ಸ್. ಪ್ರತಿಯೊಬ್ಬೊಬ್ಬ ಕ್ರೈಸ್ತನೂ ಸಹ ದೈವಶಾಸ್ತ್ರ ಮಾಡುವಂಥ ವ್ಯಕ್ತಿಯಾಗಿದ್ದಾನೆ. ಒಂದು ನಿಟ್ಟಿನಲ್ಲಿ ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವುದಾದರೆ ಪ್ರಿಯರೇ, ಅದು ಸತ್ಯದ ಒಂದು ಮಾತಾಗಿದೆ. ನಮ್ಮ ಜೀವನದ ಅನುಭವಗಳನ್ನಿಟ್ಟುಕೊಂಡು ನಾವು ದೇವರಲ್ಲಿ ಪ್ರಾರ್ಥನೆಗಳನ್ನು ಮಾಡುತ್ತೇವೆ, ದೇವರಿಗೆ ಸ್ತುತಿಯನ್ನು ಸಲ್ಲಿಸುತ್ತೇವೆ, ದೇವರ ವಿಚಾರವಾಗಿ ಅನೇಕ ಆಲೋಚನೆಗಳನ್ನು ಬೆಳೆಸಿಕೊಳ್ಳುತ್ತಾ ಅದನ್ನು ಅನೇಕರಿಗೆ ನಾವು ಹಂಚುವಾಗ
we are actually involving ourselves in a theological exercise. Daiva Shastrada ಆ ಒಂದು ಕಾರ್ಯದಲ್ಲಿ ನಮ್ಮನ್ನು ನಾವು ಪ್ರತಿಯೊಬ್ಬೊಬ್ಬರೂ ಸಹ ತೊಡಗಿಸಿಕೊಳ್ಳುತ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಇಂದು ಸಭೆಯ ಜವಾಬ್ದಾರಿ, ದೈವಶಾಸ್ತ್ರದ ಅಧ್ಯಯನದಲ್ಲಿ ಸಭೆಯು ಪ್ರತಿ ಬಾರಿಯೂ ಎಲ್ಲ ಸಮಯದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ತೊಡಗಿಸಿಕೊಳ್ಳಬೇಕಾಗಿದೆ. ದೈವಶಾಸ್ತ್ರವೆನ್ನುವಂಥದ್ದು ಬರೀ 4 ಅಥವಾ 5 ವರ್ಷಕ್ಕೆ ಮುಗಿಯುವಂಥ ಒಂದು ತರಬೇತಿಯಲ್ಲ. ದೈವಶಾಸ್ತ್ರವೆನ್ನುವಂಥದ್ದು ಅದು ಪ್ರತಿ ದಿನವೂ ನಮ್ಮ ಜೀವನದ ಅನುಭವಗಳಲ್ಲಿ ದೇವರನ್ನು ನಾವು ಹೇಗೆ ಅನುಭವಿಸುತ್ತೇವೆ, ದೇವರ ಪ್ರಕಟಣೆಗಳನ್ನು ನಾವು ಹೇಗೆ ಸ್ವೀಕಾರ ಮಾಡುತ್ತೇವೆ ಎನ್ನುವಂಥ ಪರಿಶೀಲನೆಗಳನ್ನು ಮಾಡುತ್ತಾ ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ನಂಬಿಕೆಯ ಜೀವಿತವನ್ನು ಮುನ್ನಡೆಸುವಂಥದ್ದು ಇಸ್ ಆಲ್ಸೋ ಅ ಥಿಯೊಲಾಜಿಕಲ್ ಎಕ್ಸಸೈಸ್. ಹೌದು ಪ್ರಿಯರೇ, ನಾನು ಖಂಡಿತವಾಗಿ ಹೇಳಬಲ್ಲೆ, ಮೈ ಥಿಯೊಲಾಜಿಕಲ್ ಫಾರ್ಮೇಷನ್, ನನ್ನ ದೈವಶಾಸ್ತ್ರದ ತರಬೇತಿಯು ಅದು ಬೈಬಲ್ ಕಾಲೇಜ್ನಲ್ಲಿ ಪ್ರಾರಂಭವಾಗಿದ್ದರೂ ಆ ಸರಿಯಾದಂಥ ತರಬೇತಿಯನ್ನು ನಾನು ಸಭೆಯಲ್ಲಿ ಪಡೆದುಕೊಂಡಿದ್ದೇನೆ. ಪ್ರಿಯರೇ, ಬೈಬಲ್ ಕಾಲೇಜ್ನಲ್ಲಿ ನಾವು 4 ಗೋಡೆಗಳ ಮಧ್ಯೆ ಕಲಿಯುವಂಥ ಪಾಠಗಳು, ತಿಳಿದುಕೊಳ್ಳುವಂಥ ಅನೇಕ ಸಂಗತಿಗಳನ್ನು ನೈಜವಾಗಿ ಜನರ ಜೀವನದ ಅನುಭವಗಳಲ್ಲಿ ನೋಡುವಾಗ, ಸಮಾಜದ ಹಿನ್ನೆಲೆಗಳಲ್ಲಿ ನೋಡುವಾಗ, ನೈಜವಾಗಿ ಆ ಸಂಗತಿಗಳನ್ನು ಕಾಣುವಾಗ, ಅಲ್ಲಿ ದೈವಶಾಸ್ತ್ರದ ತರಬೇತಿಯನ್ನು ಅನೇಕ ಜನರ ಮೂಲಕ ಅನೇಕ ಅನಿರೀಕ್ಷಿತವಾದ ಸಂಗತಿಗಳಲ್ಲಿ, ಸಮಯಗಳಲ್ಲಿ, ವಿಚಾರಗಳಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ಪ್ರಿಯರೇ, ಆ್ಯಂಡ್ ಐಮ್ ಎವರ್ ಗ್ರೇಟ್ಫುಲ್ ಫಾರ್ ದ ಚರ್ಚ್ ಫಾರ್ ಟ್ರೈನಿಂಗ್ ಅಸ್ ಇನ್ ದಿಸ್ ಥಿಯೊಲಾಜಿಕಲ್ ಫಾರ್ಮೇಷನ್. ಹೌದು ಪ್ರಿಯರೇ, ಈ ಒಂದು ರೀತಿಯ ವಿಶೇಷವಾದ ಜವಾಬ್ದಾರಿಯನ್ನು ದೇವರು ಸಭೆಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಅದಕ್ಕಾಗಿಯೇ ಬಹಳ ವಿಶೇಷವಾಗಿ ಸಭೆಗಳು ಬೈಬಲ್ ಸ್ಟಡಿಗಳಲ್ಲಿ ತೊಡಗಬೇಕು, ಅನೇಕ ಆಲೋಚನೆಗಳನ್ನು ಮಾಡುತ್ತಾ ದೇವರ ನಿಯೋಗವನ್ನು ತಿಳಿದವರಾಗಿ ಮುಂದೆ ಸಾಗಬೇಕೆಂಬುದಾಗಿ. ಕಾಲಗಳು ಬದಲಾಗುತ್ತಿರುವಾಗ, ದಿನಗಳು ಬದಲಾಗುತ್ತಿರುವಾಗ, ಈ COVID-19 ಎನ್ನುವಂಥ ದಿವಸಗಳಲ್ಲಿ ನಾವು ಜೀವಿಸುತ್ತಿರುವಾಗ, ದೇವರು ಯಾರು, ಎಂಥವನು ಎನ್ನುವಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಸದಾಕಾಲಕ್ಕೂ ಉರಿಯುವ ಜ್ವಾಲೆಯಾಗಿ ಇರುವಾಗ ಪ್ರಿಯರೇ, ನಮ್ಮ ಆಲೋಚನೆಗಳು ಸಹ, ನಾವು ಸೇವೆ ಮಾಡುವಂಥ ವಿಧಾನಗಳು ಸಹ, ಸಭೆಯ ನಿಯೋಗವನ್ನು ತೆಗೆದುಕೊಂಡು ಹೋಗುವ ವಿಧಾನಗಳು ಸಹ ತಕ್ಕ ಕಾಲಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನು ಕೊಡುವಂಥದ್ದಾಗಿದೆ. ಆ ಒಂದು ನಿಟ್ಟಿನಲ್ಲಿ ಸಭೆಯಾಗಿ ಎಲ್ಲರೂ ಒಟ್ಟಾಗಿ ಮುಂದೆ ಸಾಗಬೇಕು, ಮುಂದೆ ಚಲಿಸಬೇಕು. ಪ್ರಿಯರೇ, ವಿಮೋಚನಾ ಕಾಂಡ 3ನೇ ಅಧ್ಯಾಯ, ನಾವು ಓದಿ ಕೇಳಿಸಿಕೊಂಡ ಕೆಲವೊಂದು ವಚನಗಳು, ದೇವರು ಮೋಶೆಯನ್ನು ಆರಿಸಿಕೊಳ್ಳುವಂಥ ವಾಕ್ಯದ ಭಾಗವನ್ನು ನೋಡುತ್ತೇವೆ. ಮೋಶೆ ಈಗಾಗಲೇ ಐಗುಪ್ತ ದೇಶವನ್ನು ಬಿಟ್ಟು ಬಂದಿದ್ದಾನೆ. ಅನೇಕ ವರುಷಗಳು ಸಂದು ಹೋಗಿದೆ. ತನ್ನ ಜೀವನದ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡವನಾಗಿ, ಇನ್ನೇನು ಆತನು ಒಂದು ಕುರಿಯನ್ನು ಕಾಯುವಂಥ ಕುರುಬನಾಗಿ ತನ್ನ ಜೀವಿತವನ್ನು ಸಂಪೂರ್ಣವಾಗಿ ಅಂಗೀಕರಿಸಿ ಹೋರೇಬ್ ಬೆಟ್ಟಕ್ಕೆ ಆ ಕುರಿಗಳನ್ನು ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಆತನು ನೋಡುವಂಥ ಒಂದು ಸಂಗತಿ ಬಹಳ ಆಶ್ಚರ್ಯವನ್ನು ಆತನಲ್ಲಿ ಮೂಡಿಸಿತು. ಬೆಂಕಿಯ ಜ್ವಾಲೆಯಲ್ಲಿ ಉರಿಯುತ್ತಿರುವಂಥ ಒಂದು ಪೊದೆ, ಆದರೆ ಆ ಪೊದೆಯು ಸುಟ್ಟು ಹೋಗುತ್ತಿರಲಿಲ್ಲ. ಈ ದೃಶ್ಯವನ್ನು ಆತನು ಕಂಡು ವಿಸ್ಮಯಗೊಳ್ಳುತ್ತಾನೆ, ಅತ್ಯಾಶ್ಚರ್ಯಪಡುತ್ತಾನೆ. ಇದೆಂಥ ಒಂದು ಕಾರ್ಯವೆಂಬುದಾಗಿ ಅದನ್ನು ಇನ್ನೂ ಸೂಕ್ಷ್ಮವಾಗಿ ಗಮನಿಸಲು ಅದರ ಹತ್ತಿರಕ್ಕೆ ಆತನು ಹೋಗುತ್ತಾನೆ. ಪ್ರಿಯರೇ, ಆಗ ದೇವರು ಆತನ ಸಂಗಡ ಮಾತನಾಡುತ್ತಾರೆ. ಹೌದು ಪ್ರಿಯರೇ, ಮೋಶೆಯ ಬಗ್ಗೆ ನಮ್ಮೆಲ್ಲರಿಗೆ ತಿಳಿದದೆ, ದೇವರ ಕರೆ ಎನ್ನುವಂಥದ್ದು ಆತನ ಜೀವಿತಕ್ಕೆ ಆತನು ಐಗುಪ್ತ ದೇಶದಲ್ಲಿದ್ದಾಗ ಬರಲಿಲ್ಲ. ಆತನು ಐಗುಪ್ತ ದೇಶದ ರಾಜಕುಮಾರನಾಗಿ ಜೀವನ ಮಾಡುತ್ತಿದ್ದಾಗ ಬರಲಿಲ್ಲ. ಆದರೆ ಸಾಮಾನ್ಯ ಒಬ್ಬ ಕುರುಬನಾಗಿದ್ದಾಗ, ಎಲ್ಲವನ್ನ ಕಳೆದುಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದಾಗ
ದೇವರ ಕರೆ ಆತನಿಗೆ ಬಂದಿತ್ತೆಂಬುದಾಗಿ ನೋಡುತ್ತೇವೆ. Moses was not a simple man. ಆತನು ಈಗಾಗಲೇ ಐಗುಪ್ತ ಧರ್ಮಶಾಸ್ತ್ರವನ್ನು ತಿಳಿದವನಾಗಿದ್ದಾನೆ, ಐಗುಪ್ತ ದೇಶದ ಚರಿತ್ರೆಯನ್ನು, ಅಲ್ಲಿದ್ದಂಥ ವ್ಯಾಸಂಗಗಳನ್ನು, ವಿದ್ಯಾಭ್ಯಾಸವನ್ನು, ಒಂದು ಬಹಳಷ್ಟು ಉನ್ನತವಾದಂಥ ವಿದ್ಯೆಯನ್ನು ಕಲಿತಂಥ ಒಬ್ಬ ರಾಜಕುಮಾರನಾಗಿದ್ದಾನೆ. ಆದರೆ ಆ ಒಂದು ರೀತಿಯ ಸಮಯದಲ್ಲಿ ದೇವರ ಕರೆ ಆತನಿಗೆ ಬರಲಿಲ್ಲ. ಬದಲಾಗಿ ಏನೂ ಇಲ್ಲದವನಾಗಿ, ಎಲ್ಲವನ್ನ ಕಳೆದುಕೊಂಡವನಾಗಿ, ಮುಪ್ಪಿನ ಪ್ರಾಯದಲ್ಲಿ ಇದ್ದಂಥ ಆ ಒಂದು ಮೋಶೆಗೆ ದೇವರ ಕರೆ ಬಂದಿತ್ತು. ಪ್ರಿಯರೇ, ತನ್ನನ್ನು ತಾನು ದೇವರು ಪ್ರಕಟಪಡಿಸಿಕೊಳ್ಳುತ್ತಿದ್ದಾನೆ. ಗಾಡ್ ಇಸ್ ರಿವೀಲಿಂಗ್ ಗಾಡ್ ಸೆಲ್ಫ್ ಟು ಮೋಸೆಸ್. ನಾನು ಯಾರು ಎಂಬುದಾಗಿ ಮೋಶೆ ಪ್ರಶ್ನೆ ಮಾಡುವಾಗ ದೇವರು ಆತನಿಗೆ ಕೊಡುವಂಥ ಉತ್ತರ, ಐ ಆಮ್ ವಿತ್ ಯು. ನೀನು ಯಾರು ಎನ್ನುವಂಥದ್ದು ಮುಖ್ಯವಲ್ಲ, ಆದರೆ ನಿನ್ನ ಸಂಗಡ ಯಾರಿದ್ದಾನೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ. ನಾನು ಯಾರು ಎನ್ನುವಂಥ ಒಂದು ಪ್ರಶ್ನೆ ಮೋಶೆಯ ಒಂದು ಪ್ರಶ್ನೆಯಾಗಿತ್ತು. ನೀನು ಐಗುಪ್ತ ದೇಶಕ್ಕೆ ಹೋಗಬೇಕೆಂಬುದಾಗಿ ದೇವರು ಆತನಿಗೆ ಹೇಳಿದಾಗ ಹೂವ ಮೈ, ನಾನು ಯಾರು ಎನ್ನುವಂಥ ಪ್ರಶ್ನೆಯನ್ನು ಮಾಡುತ್ತಾನೆ. ಆದರೆ ಪ್ರಿಯರೇ, ಅಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಸಂಗತಿ, ಇನ್ ಅ ವೇ ಹಿ ಹ್ಯಾಡ್ ಅನ್ ಐಡೆಂಟಿಟಿ ಕ್ರೈಸಿಸ್. ಆತನು ಯಾರು ಎಂಬುದಾಗಿ ಆತನಿಗೆ ಸ್ಪಷ್ಟನೆ ಇರಲಿಲ್ಲ. ಆ ರೀತಿಯ ಒಂದು ಸಮಯದಲ್ಲಿ ದೇವರು ಆತನಿಗೆ ಕೊಡುವಂಥ ಮಾತುಗಳು, ನೀನು ಯಾರು ಎನ್ನುವಂಥದ್ದು ಮುಖ್ಯವಲ್ಲ, ಬದಲಾಗಿ ನಿನ್ನ ಸಂಗಡ ನಾನು ಇರುವಾತನಾಗಿದ್ದೇನೆ. ಎಷ್ಟು ಅದ್ಭುತವಾದಂಥ ಮಾತುಗಳು ಪ್ರಿಯರೇ. ಸ್ವಲ್ಪದಿಂದ ಸ್ವಲ್ಪ ದೇವರು ತನ್ನನ್ನು ತಾನು ಪ್ರಕಟ ಮಾಡಿಕೊಳ್ಳುತ್ತಿದ್ದಾನೆ. ಮೋಶೆಯಲ್ಲಿ ಆತ್ಮವಿಶ್ವಾಸವನ್ನು, ನಂಬಿಕೆಯನ್ನು, ಬಲವನ್ನು ಮೂಡಿಸುತ್ತಾ ಇದ್ದಾನೆ ಪ್ರಿಯರೇ. ಹೌದು ಪ್ರಿಯರೇ, ಇಂದು ಅನೇಕ ವೇಳೆಗಳಲ್ಲಿ ನಾನು ಯಾರು ಎನ್ನುವಂಥ ಒಂದು ಪ್ರಶ್ನೆ ನಮ್ಮ ಜೀವಿತದಲ್ಲುಂಟು. ವಾಟ್ ಇಸ್ ಮೈ ಸ್ಟ್ರೆಂತ್? ವಾಟ್ ಇಸ್ ಮೈ ಗೋಲ್? ವಾಟ್ ಇಸ್ ಮೈ ವಿಷನ್ ಇನ್ ಲೈಫ್? ನನ್ನ ಜೀವನದ ಗುರಿ ಏನು ಎಂಬುದಾಗಿ ಅನೇಕ ಸಮಯಗಳಲ್ಲಿ ನಮ್ಮನ್ನು ನಾವು ಅರ್ಥೈಸಿಕೊಳ್ಳದ ಹಾಗೆ ನಾವು ಜೀವನ ಮಾಡುತ್ತಿರುವಾಗ, ನಾನು ಯಾರು ಎಂಬುದಾಗಿ ನಾನು ತಿಳಿದುಕೊಳ್ಳಬೇಕಾದರೆ ನನ್ನ ದೇವರು ಯಾರು ಎಂಬುದಾಗಿ ನಾನು ಮೊದಲು ಅರಿತುಕೊಳ್ಳಬೇಕು ಪ್ರಿಯರೇ. ಟು ನೋ ಅಬೌಟ್ ಅವರ್ ಸೆಲ್ವ್ಸ್, ವಿ ನೀಡ್ ಟು ನೋ ಅವರ್ ಗಾಡ್. ದೇವರು ಯಾರು ಎಂಬುದಾಗಿ ನಾವು ಅರಿತುಕೊಳ್ಳುವಾಗ ಆ ದೇವರ ದೃಷ್ಟಿಯಲ್ಲಿ ನಾನು ಏನಾಗಿದ್ದೇನೆ, ನಾನು ಯಾರಾಗಿದ್ದೇನೆ ಎಂಬುದಾಗಿ ನಾವು ಅರಿತುಕೊಳ್ಳಬಹುದು. ಆ ಒಂದು ಅನುಭವವನ್ನೇ ಮೋಶೆ ಆ ಉರಿಯುವಂಥ ಪೊದೆಯ ಬಳಿಯಲ್ಲಿ ಪಡೆದುಕೊಳ್ಳುತ್ತಾನೆ. ಐ ಆಮ್ ವಿತ್ ಯು ಆಲ್ವೇಸ್. ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನ ಸಂಗಡ ಬರುತ್ತೇನೆ, ನಾನು ಇರುವಾತನಾಗಿದ್ದೇನೆ ಎಂದು ತನ್ನನ್ನು ತಾನು ಪ್ರಕಟಪಡಿಸಿಕೊಂಡಂಥ ದೇವರು. ಹೌದು ಪ್ರಿಯರೇ, ದೈವ ಶಾಸ್ತ್ರವೆನ್ನುವಂಥದ್ದು ಅದು ನಾಲ್ಕು ಗೋಡೆಗಳ ಮಧ್ಯವೋ, ಸಭೆಯ ನಾಲ್ಕು ಗೋಡೆಗಳ ಮಧ್ಯವೋ ನಡೆಯುವಂಥ ಒಂದು ಚಟುವಟಿಕೆ ಮಾತ್ರವಲ್ಲ, ನಮ್ಮ ನೈಜವಾದ ಜೀವನದ ಅನುಭವಗಳಲ್ಲಿ ದೇವರು ತನ್ನನ್ನು ತಾನು ಪ್ರಕಟಪಡಿಸಿಕೊಳ್ಳುವಾಗ ಆ ದೇವರನ್ನು ಗುರುತಿಸುವಂಥದ್ದು, ಆ ದೇವರ ಸ್ವರವನ್ನು ಕಂಡುಹಿಡಿಯುವಂಥದ್ದು, ಅದು ದೈವಶಾಸ್ತ್ರದ ಒಂದು ತರಬೇತಿಯಾಗಿದೆ ಪ್ರಿಯರೇ. ಇದನ್ನು ನಾವು ಜನರ ಜೀವನದೊಟ್ಟಿಗೆ ಸ್ಪಂದಿಸುವಾಗ, ಜನರ ಜೀವನದೊಟ್ಟಿಗೆ ಬೆರೆಯುವಾಗ, ಜನರ ಜೀವನದೊಟ್ಟಿಗೆ ನಾವು ಒಂದಾಗಿ ಸೇರಿ ಪಯಣಿಸುವಾಗ ಈ ರೀತಿಯ ದೇವರ ಪ್ರಕಟಣೆಗಳನ್ನು ನಾವುಗಳು ಸಹ ತಿಳಿದುಕೊಳ್ಳುತ್ತೇವೆ. ಖಂಡಿತವಾಗಿ ಮೋಶೆ ನೆನೆಸಲಿಲ್ಲ. ಒಂದು ಉರಿಯುವಂಥ ಪೊದೆ, ಆ ಒಂದು ಉರಿಯುವಂಥ ಆ ಒಂದು ಪೊದೆಯಲ್ಲಿ ದೇವರ ವಾಣಿಯನ್ನು ಆತನು ಕೇಳಿಸಿಕೊಳ್ಳುತ್ತಾನೆಂಬುದಾಗಿ ಆತನು ಖಂಡಿತವಾಗಿ ನೆನೆಸಲಿಲ್ಲ ಪ್ರಿಯರೇ. ಅದೇ ರೀತಿಯಲ್ಲಿ ದೇವರು ತನ್ನನ್ನು ತಾನು ಪ್ರಕಟ ಮಾಡಿಕೊಳ್ಳಬೇಕೆಂದರೆ ಅನೇಕ ಅನಿರೀಕ್ಷಿತವಾದ ಸಂಗತಿಗಳ ಮೂಲಕ, ಸಮಾಚಾರದ ಮೂಲಕ ತನ್ನನ್ನು ತಾನು ಪ್ರಕಟ ಮಾಡಿಕೊಳ್ಳುತ್ತಾನೆ. ಆ ಒಂದು ಸನ್ನಿವೇಶದ ಮೂಲಕ ದೇವರು ನಮ್ಮನ್ನು ತನ್ನ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ಬೆಳೆಸುತ್ತಾನೆ ಪ್ರಿಯರೇ. ಅದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಆಲ್ ದಟ್ ಮೋಸಸ್ ಹ್ಯಾಡ್ ಟು ಡೂ ವಾಸ್ ಸಬ್ಮಿಟ್ ಹಿಮ್ಸೆಲ್ಫ್ ಕಂಪ್ಲೀಟ್ಲಿ.
ದೇವರ ಆ ಒಂದು ನಿಯೋಗಕ್ಕಾಗಿ ದೇವರ ಆ ಒಂದು ತರಬೇತಿಗಾಗಿ ಮೋಶೆ ತನ್ನನ್ನು ತಾನು ಸಂಪೂರ್ಣವಾಗಿ ಒಪ್ಪಿಸಿಕೊಡಬೇಕಾಗಿತ್ತು. ಒಮ್ಮೆ ಒಬ್ಬ ಯವನಸ್ಥನು ದೇವರ ರಾಜ್ಯಕ್ಕೆ ಅನೇಕ ಕಾರ್ಯಗಳನ್ನು ಸಾಧಿಸಬೇಕೆಂಬುದಾಗಿ ದೇವಾಲಯಕ್ಕೆ ಬರುತ್ತಾನೆ. ಒಂದು ಬಿಳಿ ಕಾಗದವನ್ನು ತೆಗೆದುಕೊಂಡು ನಾನು ದೇವರ ಸೇವೆಗಾಗಿ ಈ ಎಲ್ಲ ಕೆಲಸಗಳನ್ನು ಮಾಡುತ್ತೇನೆ ಎಂಬುದಾಗಿ ಅನೇಕ ಸಂಗತಿಗಳನ್ನು ಆತನು ಬರೆಯುತ್ತಾನೆ. ಆ ಎಲ್ಲ ಸಂಗತಿಗಳನ್ನು ಬರೆದು ಆ ಕಾಗದವನ್ನು ಆ ದೇವಾಲಯದ ಆಲ್ಟರ್ ಮೇಲೆ ಇಟ್ಟು ತನ್ನ ಮನೆಗೆ ಹಿಂತಿರುಗುತ್ತಾನೆ. ಮನೆಗೆ ಹೋದಂಥ ಆತನು ಒಂದು ದಿನವಾಯಿತು, ಎರಡು ದಿನವಾಯಿತು, ಯಾವುದೇ ರೀತಿಯ ಶಾಂತಿಯು ಸಮಾಧಾನವು ಆತನಿಗೆ ಸಿಗಲಿಲ್ಲ. ಹಿ ವಾಸ್ ವೇಟಿಂಗ್ ಫಾರ್ ಅನ್ ಆನ್ಸರ್ ಫ್ರಮ್ ಗಾಡ್. ಮರಳಿ ಆತನು ದೇವಾಲಯಕ್ಕೆ ಬರುತ್ತಾನೆ. ಅಲ್ಲಿದ್ದಂಥ ಸಭಾಪಾಲಕರನ್ನು ಆತನು ಕೇಳುತ್ತಾನೆ, ಈ ಕಾರ್ಯವೆಲ್ಲವನ್ನು ನಾನು ಮಾಡಿದ್ದೇನೆ, ಅನೇಕ ವಿಚಾರಗಳನ್ನು ನಾನು ಬರೆದಿದ್ದೇನೆ, ಅವುಗಳನ್ನು ಆ ಆಲ್ಟರ್ನಲ್ಲಿ ನಾನು ಇಟ್ಟಿದ್ದೇನೆ, ಆದರೆ ಇನ್ನೂ ನನಗೆ ಆ ಒಂದು ಶಾಂತಿ, ಇನ್ನೂ ಆ ಒಂದು ಸಮಾಧಾನ ನನಗೆ ಸಿಗಲಿಲ್ಲವೆಂಬುದಾಗಿ. ಆಗ ಆ ಸಭಾಪಾಲಕನು ಆತನಿಗೆ ಹೇಳುವಂಥದ್ದು, ಮತ್ತೊಂದು ಬಿಳಿ ಕಾಗದವನ್ನು ತೆಗೆದುಕೋ, ಏನನ್ನೂ ಬರೆಯಬೇಡ, ಕೆಳಗೆ ನಿನ್ನ ಸಹಿಯನ್ನು ಮಾತ್ರ ಹಾಕು. ಆ ಖಾಲಿಯಾಗಿರುವ ಬಿಳಿ ಕಾಗದವನ್ನು ತೆಗೆದುಕೊಂಡು ಹೋಗಿ ಆ ಆಲಯದ ಗರ್ಭಗುಡಿಯಲ್ಲಿ ಇಡು ಎಂಬುದಾಗಿ. ಹೌದು ಪ್ರಿಯರೇ, ಈ ಕಾರ್ಯವನ್ನು ಮಾಡಿದಾಕ್ಷಣ ಆ ಯವನಸ್ಥನ ಮನಸ್ಸಿನಲ್ಲಿ ಒಂದು ರೀತಿಯ ಶಾಂತಿ, ಒಂದು ರೀತಿಯ ಸಮಾಧಾನ. ಬಿಕಾಸ್ ಹಿ ವಾಸ್ ರೆಡಿ ಟು ಡೂ ಎನಿಥಿಂಗ್ ವಿಚ್ ಗಾಡ್ ಡಿಮ್ಯಾಂಡೆಡ್. ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರ ಕೈಗಳಲ್ಲಿ ಒಪ್ಪಿಸಿಕೊಡುವುದಾದರೆ ನಾವು ಯಾವುದೇ ರೀತಿಯ ನಿಬಂಧನೆಗಳನ್ನು ದೇವರಲ್ಲಿ ಹಾಕಬಾರದು. ಪ್ರಿಯರೇ, ನಿಬಂಧಿತವಾದ ಸೇವೆಗೆ ದೇವರು ನಮ್ಮನ್ನು ಕರೆಯುವವನಲ್ಲ. ದೇವರ ಸೇವೆಗೆಂದು ನಮ್ಮನ್ನು ನಾವು ಒಪ್ಪಿಸಿಕೊಡುವುದಾದರೆ, ದೇವರೇ ನೀನು ಇಷ್ಟ ಬಂದ ರೀತಿಯಲ್ಲಿ ನನ್ನನ್ನು ಉಪಯೋಗಿಸು, ನಿನ್ನ ಸೇವೆಯಲ್ಲಿ ನಿನ್ನ ಚಿತ್ತದ ಮೇರೆಗೆ ನನ್ನನ್ನು ಬಲಪಡಿಸೆಂಬುದಾಗಿ ಸಂಪೂರ್ಣವಾದ ದೇವರ ಚಿತ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟವರಾಗಿ ನಾವು ಕಾಣಿಸಿಕೊಳ್ಳಬೇಕಾಗಿದೆ. Dear friends, God does not see our abilities or our disabilities. God only looks at our availabilities. Devara sevegagi naavu siddaragiddeva. Devara niyogada karyakkagi naavu siddaragiddeva. Daiva shastrada tarabetigagi devara daivikavada sambhashanegalanna maadutta ದೈವಿಕ ಕೃಪೆಯಲ್ಲಿಯೂ ದೈವಿಕ ಜ್ಞಾನದಲ್ಲಿಯೂ ಬೆಳೆಯಲು ನಾವು ಸಿದ್ಧರಾಗಿದ್ದೇವ. ಸಭೆಯಾಗಿ ನಾವು ಸಿದ್ಧರಾಗಿದ್ದೇವ. ಪ್ರಿಯರೇ, ಟುಡೇ ಗಾಡ್ ಈಸ್ ಲುಕಿಂಗ್ ಫಾರ್ ಅವರ್ ಅವೈಲಬಿಲಿಟೀಸ್. ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರ ಕೈಗಳಲ್ಲಿ ಒಪ್ಪಿಸಿಕೊಡುವಾಗ ಆತನು ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ಉಪಯೋಗಿಸುತ್ತಾನೆ. ಪ್ರಿಯರೇ, ಅದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಸುವಾರ್ತಾ ಭಾಗದಲ್ಲಿ ನಾವು ಓದಿ ಕೇಳಿದಂಥ ವಾಕ್ಯದ ಭಾಗ ಮತ್ತಾಯನ ಸುವಾರ್ತೆ. ಯೇಸು ಸ್ವಾಮಿಯನ್ನು ಅನೇಕ ಗ್ರೀಕರು ಬಂದು ನೋಡಬೇಕೆನ್ನುವಂಥ ಹಂಬಲವನ್ನು ಸೂಚಿಸುತ್ತಾರೆ. ಯಹೂದ್ಯರು ಸ್ವಾಮಿಯನ್ನು ಹುಡುಕುತ್ತಿದ್ದರು, ಬಯಸುತ್ತಿದ್ದರು. ಆದರೆ ಆ ಸ್ವಾಮಿಯ ಆ ಒಂದು ವಾರ್ತೆ, ಆತನ ಶುಭ ಸಮಾಚಾರವು ಅನೇಕ ಜನರಿಗೆ ಹೋಗಿ ಮುಟ್ಟಿತೆಂಬುದಾಗಿ ನಾವು ನೋಡುತ್ತೇವೆ. ಗ್ರೀಕರು ಯೇಸು ಸ್ವಾಮಿಯನ್ನು ಹುಡುಕಿ ಬಂದರು. ಮೇ ಬಿ ದೇ ನ್ಯೂ ಅಬೌಟ್ ಜೀಸಸ್, ದೇ ಹರ್ಡ್ ಅಬೌಟ್ ಜೀಸಸ್. ಯೇಸು ಸ್ವಾಮಿಯ ವಿಚಾರವಾಗಿ ಅನೇಕ ಸಂಗತಿಗಳನ್ನು ಕೇಳಿಸಿಕೊಂಡಂಥ ಇವರು ಆತನನ್ನು ನೋಡಬೇಕು, ಆತನನ್ನು ಭೇಟಿಯಾಗಬೇಕು ಎನ್ನುವಂಥ ಆಸೆಯನ್ನಿಟ್ಟುಕೊಂಡು ಯೇಸು ಸ್ವಾಮಿಯನ್ನು ಹುಡುಕಿ ಬರುತ್ತಾರೆ. ಪ್ರಿಯರೇ, ಗ್ರೀಕರು ಅವರು ಸಾಮಾನ್ಯವಾದಂಥ ವ್ಯಕ್ತಿಗಳಾಗಿರಲಿಲ್ಲ. ವಿದ್ವಾಂಸರು, ವಿದ್ಯೆಯಲ್ಲಿ ನಿಪುಣರು, ಅನೇಕ ರೀತಿಯ ವ್ಯಾಸಂಗಗಳನ್ನು ವಿದ್ಯೆಯಲ್ಲಿ ಮುಗಿಸಿ ಅವರು ಯೇಸು ಸ್ವಾಮಿಯನ್ನು ಹುಡುಕುವಂಥ ಜನರಾಗಿದ್ದರೆಂಬುದಾಗಿ ನೋಡುತ್ತೇವೆ. ದೇ ವೆರ್ ಫಿಲಾಸಫರ್ಸ್ ಬೇಸಿಕಲಿ. ಈ ರೀತಿಯ ಜನರು ಯೇಸು ಸ್ವಾಮಿಯನ್ನು ಬಯಸಿ ಬಂದರು. ಬಿಕಾಸ್ ದೇ ವೆರ್ ಥರ್ಸ್ಟಿ ಫಾರ್ ಮೋರ್. ಅವರಿಗೆ ತಿಳಿದಂಥ ಸಿದ್ಧಾಂತಗಳು, ಅವರು ಅರಿತಂಥ ವಿದ್ಯೆ,
ಅವರು ಕಲಿತಂಥ ಎಲ್ಲ ತರಬೇತಿಗಳು ಸಹ ದೇ ವೇರ್ ವೆರಿ ವೆರಿ ಲಿಮಿಟೆಡ್. ಅವುಗಳು ಯಾವುದೂ ಸಹ ಅವರಿಗೆ ಸಂಪೂರ್ಣವಾದಂಥ ಸಮಾಧಾನವನ್ನು ಸಂಪೂರ್ಣವಾದಂಥ ಆ ಒಂದು ಮಾಹಿತಿಯನ್ನು ಜ್ಞಾನವನ್ನು ಕೊಡಲು ಸಾಧ್ಯವಾಗಲಿಲ್ಲವೆಂಬುದಾಗಿ ನಾನು ನೆನೆಸ್ತೇನೆ. ಯೇಸು ಸ್ವಾಮಿಯನ್ನು ನೋಡಬೇಕು, ರಬ್ಬಿಯಾಗಿರುವ ಯೇಸು ಸ್ವಾಮಿಯೊಟ್ಟಿಗೆ ಸಂಭಾಷಣೆಯನ್ನು ಮಾಡಬೇಕೆನ್ನುವಂಥ ಆ ಒಂದು ಹಂಬಲ ಅವರಲ್ಲಿ ನಾವು ಕಾಣುತ್ತೇವೆ. ದೇ ವೆ ಥರ್ಸ್ಟಿ ಫಾರ್ ಮೋರ್, ದೇ ಕೇಮ್ ಇನ್ ಸರ್ಚ್ ಆಫ್ ಜೀಸಸ್. ಈ ರೀತಿಯ ಒಂದು ವಿದ್ಯೆಯಲ್ಲಿ ನಿಪುಣರಾಗಿರುವಂಥ ಈ ಒಂದು ಕೂಟವು ಯೇಸು ಸ್ವಾಮಿಯನ್ನು ಹುಡುಕಿ ಬರುವಾಗ ನಮ್ಮನ್ನು ಯೇಸು ಸ್ವಾಮಿಯ ಬಳಿಗೆ ಕರೆದುಕೊಂಡು ಹೋಗೆಂಬುದಾಗಿ ಗಲೀಲಾಯದಿಂದ ಬಂದಿರುವ ಫಿಲಿಪ್ಪನನ್ನು ಅವರು ಕೇಳಿಕೊಳ್ಳುತ್ತಾರೆ. ದಿಸ್ ಇಸ್ ಸಮಥಿಂಗ್ ಇಂಪಾರ್ಟೆಂಟ್ ಫಾರ್ ಅಸ್. ಎಲ್ಲ ವಿದ್ಯೆಯಲ್ಲಿ ನಿಪುಣತೆ ಹೊಂದಿದಂಥ ಆ ಒಂದು ಗ್ರೀಕರು, ವಿದ್ವಾಂಸರು, ವಿವೇಕಿಯರು ಯೇಸು ಸ್ವಾಮಿಯನ್ನು ಹುಡುಕಿ ಬಂದಾಗ ಅವರನ್ನು ಯೇಸು ಸ್ವಾಮಿಯ ಬಳಿಗೆ ಕರೆದುಕೊಂಡು ಹೋಗಲು ಯಾವುದೇ ವಿದ್ಯೆ ಇಲ್ಲದ ಹಾಗೆ ಗಲೀಲಾಯವನ್ನು ಪ್ರತಿನಿಧಿಸಿದಂಥ ಫಿಲಿಪ್ಪನನ್ನು ಅವರು ಕೇಳಿಕೊಳ್ಳುತ್ತಾರೆ. ಯೇಸು ಸ್ವಾಮಿಯನ್ನು ಹೋಗಿ ಸೇರಲು ವಿದ್ಯೆಯುಳ್ಳವರು, ವಿದ್ಯೆ ಇಲ್ಲದಂಥ ಜನರು, ವಿದ್ವಾಂಸರು, ಸಾಮಾನ್ಯ ಜನರನ್ನು ಪ್ರತಿನಿಧಿಸುವಂಥ ಫಿಲಿಪ್ಪನು ಎಲ್ಲರೂ ಒಟ್ಟಾಗಿ ಸೇರಿ ಯೇಸು ಸ್ವಾಮಿಯನ್ನು ಹೋಗಿ ಸೇರಿದರು, ಯೇಸು ಸ್ವಾಮಿಯನ್ನು ಬಯಸಿದರು, ಯೇಸು ಸ್ವಾಮಿಯನ್ನು ಹುಡುಕಿದರೆಂಬುದಾಗಿ ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ದೈವ ಶಾಸ್ತ್ರವೆನ್ನುವಂಥದ್ದು ಇಟ್ ಇಸ್ ನಾಟ್ ಅಬೌಟ್ ಅರ್ನಿಂಗ್ ಬಿಗ್ ಡಿಗ್ರೀಸ್ ಇನ್ ಲೈಫ್. ಬಹಳಷ್ಟು ವಿದ್ಯೆಗಳನ್ನು ಅದರ ಡಿಗ್ರಿಗಳನ್ನು ತಿಳಿದುಕೊಳ್ಳುವಂಥದ್ದು, ಕಲಿತುಕೊಳ್ಳುವಂಥದ್ದು ಅದು ದೈವಶಾಸ್ತ್ರವಲ್ಲ. ನಮ್ಮನ್ನು ನಾವು ಬರಿದು ಮಾಡಿಕೊಂಡು, ನಮ್ಮನ್ನು ನಾವು ತಗ್ಗಿಸಿಕೊಂಡು ಎಲ್ಲ ಜನರೊಟ್ಟಿಗೆ ಬೆರೆತು ಈ ಜೀವನದ ಯಾತ್ರೆಯಲ್ಲಿ ಮುನ್ನಡೆಯುತ್ತಾ ಯೇಸುವನ್ನು ಹುಡುಕುವಂಥದ್ದು, ಯೇಸು ಕ್ರಿಸ್ತನನ್ನು ಬಯಸುವಂಥದ್ದು ಅದು ನಿಜವಾದಂಥ ದೈವಶಾಸ್ತ್ರವಾಗಿದೆ. ಪ್ರಿಯರೇ, ಇದು ನಾವು ಕಲಿತಿರುವಂಥ ವಿದ್ಯೆ ನಮ್ಮನ್ನು ಅನೇಕರಿಗಿಂತ ಒಂದು ಉನ್ನತವಾದಂಥ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತದೆ. ಆ ರೀತಿಯ ಒಂದು ಉನ್ನತ ಸ್ಥಾನಗಳು ನಮ್ಮನ್ನು ಅನೇಕ ಜನರಿಂದ ಬೇರ್ಪಡಿಸುವಂಥದ್ದು, ವಿಂಗಡಿಸುವಂಥದ್ದು, ಒಂದು ರೀತಿಯಲ್ಲಿ ಭೇದ ಭಾವವನ್ನು, ತಾರತಮ್ಯವನ್ನು ಉಂಟು ಮಾಡುವಂಥದ್ದು. ಪ್ರಿಯರೇ, ಈ ರೀತಿಯ ತಾರತಮ್ಯಗಳು, ಭೇದ ಭಾವಗಳು ನಮ್ಮಲ್ಲಿರುವುದಾದರೆ ನಾವು ದೇವರನ್ನು ಹಂಬಲಿಸಲು, ದೇವರನ್ನು ಹೋಗಿ ಸೇರಲು ಸಾಧ್ಯವಿಲ್ಲ. ದ ಗೋಲ್ ಆಫ್ ಅವರ್ ಲೈಫ್ಸ್ ಇಸ್ ಟು ಸರ್ಚ್ ಫಾರ್ ಗಾಡ್. ದೇವರನ್ನು ಹುಡುಕುವಂಥ ಆ ಒಂದು ತರಬೇತಿಯಲ್ಲಿ, ದೇವರನ್ನು ಹುಡುಕುವಂಥ ಆ ಒಂದು ಕಾರ್ಯದಲ್ಲಿ ಎಲ್ಲರೂ ಸಹ ಒಟ್ಟಾಗಿ ಸೇರಿ ಬಂದು, ಒಟ್ಟಾಗಿ ಸೇರಿ ಪಯಣಿಸುವಂಥದ್ದು, ಒಟ್ಟಾಗಿ ಸೇರಿ ದೇವರನ್ನು ಹುಡುಕುವಂಥದ್ದು ಅದು ನಿಜವಾದ ದೈವಶಾಸ್ತ್ರವಾಗಿದೆ. ಪ್ರಿಯರೇ, ಹಾಗಾದರೆ ಇಂದು ನಮ್ಮ ಜೀವಿತದಲ್ಲಿ ನಾವು ಈ ದೈವಶಾಸ್ತ್ರದ ಮೂಲಕ ಏನನ್ನು ತಿಳಿದುಕೊಂಡಿದ್ದೇವೆ? ಇಸ್ ಅವರ್ ಅರ್ನ್ಡ್ ಡಿಗ್ರೀಸ್ ಪ್ಲೇಸಿಂಗ್ ಅಸ್ ಆನ್ ಅ ಹೈಯರ್ ಪೆಡೆಸ್ಟಲ್ ಇನ್ ಲೈಫ್, ಆರ್ ಇಸ್ ಅವರ್ ಅರ್ನ್ಡ್ ಡಿಗ್ರಿ ಆರ್ ಅವರ್ ಎಜುಕೇಷನ್ ಲಿಬರೇಟಿಂಗ್ ಅಸ್ ಫ್ರಮ್ ಅವರ್ ಓನ್ ಬಯಸ್ ಆ್ಯಂಡ್ ಪ್ರೆಜುಡಿಸ್? ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು. ಪ್ರಿಯರೇ, ನಮ್ಮ ನಂಬಿಕೆಯು, ಸಭೆಯಿಂದ ಪಡೆದುಕೊಳ್ಳುವಂಥ ಬೋಧನೆಗಳು, ನಮಗೆ ಕೈಯಲ್ಲಿ ಕೊಡಲ್ಪಟ್ಟಿರುವಂಥ ದೇವರ ವಾಕ್ಯವು ಯಾವ ರೀತಿಯಲ್ಲಿ ನಮ್ಮನ್ನು ಮುನ್ನಡೆಸುತ್ತಾ ಬಂದಿದೆ? ಅದು ನಮ್ಮನ್ನು ಇತರೆ ಜನರನ್ನು ತಾರತಮ್ಯದಿಂದಲೂ, ಭೇದ ಭಾವದಿಂದಲೂ ನೋಡಲು ಯತ್ನಿಸುವುದಾದರೆ ಅದು ನಿಜವಾದಂಥ ದೈವಶಾಸ್ತ್ರದ ಅಧ್ಯಯನವಲ್ಲ. ಒಟ್ಟಾಗಿ ಐಕ್ಯತೆಯಲ್ಲಿ, ಪ್ರೀತಿ ವಿಶ್ವಾಸದಲ್ಲಿ ಬೆರೆತು, ಯಾವ ದ್ವೇಷವೂ ವೈರತ್ವವೂ ಇಲ್ಲದ ಹಾಗೆ ಒಟ್ಟಾಗಿ ಪಯಣಿಸುವಂಥದ್ದನ್ನು ದೈವಶಾಸ್ತ್ರವು ನಮಗೆ ತಿಳಿದುಕೊಟ್ಟರೆ ಅದು ನಿಜವಾದಂಥ ದೈವಶಾಸ್ತ್ರದ ತರಬೇತಿಯಾಗಿದೆ. ಪ್ರಿಯರೇ, ಹಾಗಾದರೆ ನಾವು ನಮ್ಮ ಜೀವಿತಗಳನ್ನು ಪರಿಶೋಧಿಸಿಕೊಳ್ಳುವ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ ಇಂದು ಈ ದೈವಶಾಸ್ತ್ರ ಅಧ್ಯಯನದ ಆ ಒಂದು ತರಬೇತಿಯಲ್ಲಿ ನಾವು ಪ್ರತಿಯೊಬ್ಬೊಬ್ಬರು ಇನ್ವಾಲ್ವ್ ಆಗಿರುವಾಗ, ಭಾಗವಹಿಸುತ್ತಾ ಇರುವಾಗ ದೇವರು ತಾನೇ ನಮ್ಮನ್ನು ಮುನ್ನಡೆಸಲಿ,
ನಮ್ಮನ್ನು ಬಲಪಡಿಸಲಿ, ನಮ್ಮನ್ನು ಹರಸಿ ಆಶೀರ್ವದಿಸಲೆಂಬುದಾಗಿ ದೇವರಲ್ಲಿ ಪ್ರಾರ್ಥಿಸುವ, ದೇವರಲ್ಲಿ ಭಿನ್ನವಿಸುವ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಮೇನ್. ಸಭೆಗೆ ತಿಳಿಸಬೇಕಾದ ಪ್ರಕಟಣೆಗಳು. ನಮ್ಮ ಕರ್ನಾಟಕ ಮಧ್ಯ ಪ್ರಾಂತ್ಯ ಡಯಸಿಸ್ನಿಂದ ಬಂದಿರುವಂಥ ಒಂದು ಪ್ರಕಟಣೆ. CSI ಹಾಸ್ಪಿಟಲ್ ಬೆಂಗಳೂರು ಇವರ ವತಿಯಿಂದ PUC ಪ್ಲಸ್ ಟು ಹಾಗೂ SSLC ತರಬೇತಿಗಳನ್ನು ಮುಗಿಸಿರುವಂಥ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಜನರಲ್ ನರ್ಸಿಂಗ್, ಮಿಡ್ವೈಫ್ರಿ, ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಎಕ್ಸ್ರೇ ಟೆಕ್ನಾಲಜಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ ಇನ್ MLT, MRT ಎನ್ನುವಂಥ ಅನೇಕ ತರಬೇತಿಗಳನ್ನು ನೀಡುತ್ತಿದ್ದಾರೆ. ಈ ತರಬೇತಿಗಳನ್ನು ಪಡೆಯಲು ನೀವು ಒಂದು ಅಪ್ಲಿಕೇಶನ್ ಫಾರ್ಮನ್ನು ತೆಗೆದು ಅದನ್ನು ಭರ್ತಿ ಮಾಡಿ 31/7/2021 ಈ ದಿನಾಂಕದ ಒಳಗಾಗಿ ಆ್ಯಕ್ಟಿಂಗ್ ಮೆಡಿಕಲ್ ಸೂಪರಿಂಟೆಂಟ್ CSI ಹಾಸ್ಪಿಟಲ್ ಬ್ಯಾಂಗ್ಳೂರ್ ಅವರಿಗೆ ಸಲ್ಲಿಸತಕ್ಕದ್ದು. ಹೆಚ್ಚಿನ ವಿವರಗಳಿಗಾಗಿ ಸಭಾಪಾಲಕರನ್ನು ನೀವು ಭೇಟಿ ನೀಡುವಂತೆ ನಿಮ್ಮನ್ನು ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಹಾಗೂ ಪ್ರಿಯರೇ, ಕಳೆದ ವಾರ ನಾನು ತಿಳಿಸಿದ ಪ್ರಕಾರ 2021-2024 ಈ ಕಾಲದ ಅವಧಿಗೆ ಸಭಾಪಾಲನಾ ಸಮಿತಿಯ ಚುನಾವಣೆಗಳ ಘೋಷಣೆ ಆಗಿದೆ. ಈ ದಿನದಂದು ಈ ಚುನಾವಣೆಯ ಎರಡನೆಯ ನೋಟಿಫಿಕೇಷನ್, ಎರಡನೆಯ ಪ್ರಕಟಣೆಯನ್ನು ನಾನು ಮಾಡುತ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ತಿಳಿದ ಹಾಗೆ ಚುನಾವಣೆಯ ದಿನಾಂಕ 18/7/2021 ಅಂದರೆ ಮುಂದಿನ ಭಾನುವಾರ ಬೆಳಗ್ಗೆ 10:00-3:00 ಪೋಲಿಂಗ್ ಟೈಮ್, ಮತವನ್ನು ಚಲಾಯಿಸುವಂಥ ಸಮಯ. ಸಭೆಯ ಆವರಣದಲ್ಲಿ ಈ ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸರಿಯಾದಂಥ ಸಮಯಕ್ಕೆ ನೀವು ಬಂದು ಈ ನಿಮ್ಮ ಮತವನ್ನು ಚಲಾಯಿಸುವಂತೆ ನಾನು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಮತವನ್ನು ಚಲಾಯಿಸಲು ನೀವು ಬರುವಾಗ ದಯಮಾಡಿ ಕೋವಿಡ್ ಗೈಡ್ಲೈನ್ಸ್ ಇವುಗಳನ್ನು ನೀವು ಪಾಲಿಸುವಂತೆ ನಿಮ್ಮನ್ನು ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಮತವನ್ನು ಚಲಾಯಿಸಲು ಬರುವ ಪ್ರತಿಯೊಬ್ಬೊಬ್ಬರೂ ಸಹ ಮಾಸ್ಕನ್ನು ಧರಿಸಿ ಬರುವಂತೆ, ಕ್ಯಾಂಪಸ್ ಒಳಗೆ ಹ್ಯಾಂಡ್ ಸ್ಯಾನಿಟೈಸರನ್ನು ಯೂಸ್ ಮಾಡುವಂತೆ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂತೆ ನಿಮ್ಮನ್ನು ನಾವು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ಈ COVID-19 ಗೈಡ್ಲೈನ್ಸನ್ನು ನಾವು ಪಾಲಿಸಲು ಸಭೆಯ ವತಿಯಿಂದ ನಮ್ಮ ಪ್ರಯತ್ನಗಳನ್ನು, ನಮ್ಮ ಕಾರ್ಯಗಳನ್ನು ನಾವು ಸಿದ್ಧರಾಗಿ ನಾವು ಮಾಡುತ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಗಳಲ್ಲಿ ನೀವು ಸಹ ಸಹಕರಿಸುವಂತೆ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಾಮಪತ್ರಗಳನ್ನು ಕೊಡುವಂಥ ದಿನಾಂಕ ಇಂದು ಸಂಜೆ, ಅಂದರೆ 11/7/2021 ಮಧ್ಯಾಹ್ನ 3:00-6:00. ಈ ಸಭಾಪಾಲನಾ ಸಮಿತಿಯ ಚುನಾವಣೆಯಲ್ಲಿ ಸ್ಪರ್ಧಿಸಲು ಬಯಸುವಂಥ ಸದಸ್ಯರು ಸಭಾಪಾಲಕರನ್ನು ಸಭೆಯ ವೆಸ್ಟ್ರಿಯಲ್ಲಿ ಸಂಧಿಸಿ 3:00-6:00 ಒಳಗಾಗಿ ಇಂದು ಮಧ್ಯಾಹ್ನ ನಾಮಪತ್ರಗಳನ್ನು ತೆಗೆದುಕೊಳ್ಳುವಂತೆ ನಿಮ್ಮಲ್ಲಿ ವಿನಂತಿ. ಫೈಲಿಂಗ್ ಆಫ್ ನಾಮಿನೇಷನ್, ಭರ್ತಿ ಮಾಡಿರುವ ನಾಮಪತ್ರವನ್ನು 12/7/2021 3:00-8:00 ಸಭೆಯ ವೆಸ್ಟ್ರಿಯಲ್ಲಿ ಸಭಾಪಾಲಕರಿಗೆ ಖುದ್ದಾಗಿ ಬಂದು ನೀವು ನೀಡುವಂತೆ ನಿಮ್ಮಲ್ಲಿ ವಿನಂತಿ. ಸ್ಕ್ರೂಟಿನಿ ಮತ್ತು ಡಿಸ್ಪ್ಲೇ ಆಫ್ ಫೈನಲ್ ಲಿಸ್ಟ್ ಆಫ್ ಎಲಿಜಿಬಲ್ ಕಂಟೆಸ್ಟೆಂಟ್ಸ್, ಆ ಒಂದು ಲಿಸ್ಟನ್ನು 14/7/2021 5:00 ಅದನ್ನು ಹಾಕಲ್ಪಡ್ತದೆ. ಹಾಗೂ ವಿಡ್ರಾವಲ್ ಆಫ್ ನಾಮಿನೇಷನ್ 13/7/2021 3:00 ಯಾರಾದರೂ ಚುನಾವಣೆಯಿಂದ ಹಿಂತೆಗೆಯುವಂಥ ಆ ಒಂದು ಅನಿಸಿಕೆಗಳಿದ್ದರೆ, ನಿಮ್ಮ ನಾಮಪತ್ರವನ್ನು ಹಿಂತೆಗೆಯುವಂಥ ಆ ಒಂದು ದಿನಾಂಕ 13/7/2021 ಮಧ್ಯಾಹ್ನ 3:00. ಎಲ್ಲ ಕಾರ್ಯಗಳಲ್ಲಿ ಸಭಿಕರು ನೀವೆಲ್ಲರೂ ಭಾಗವಹಿಸುವಂತೆ ಪ್ರಾರ್ಥಿಸುವಂತೆ, ಸಭೆಯ ಈ ಒಂದು ವಿಶೇಷವಾದ ಒಂದು ಕಾರ್ಯದಲ್ಲಿ ನೀವೆಲ್ಲರೂ ಎಲ್ಲರನ್ನು ಪ್ರೋತ್ಸಾಹಿಸಿ ಈ ಸಭೆಯ ಸೇವೆಗಾಗಿ ಮುಂಬಂದಿರುವಂಥ ಅಭ್ಯರ್ಥಿಗಳನ್ನು ನೀವು ದೇವರ ಜ್ಞಾನದ ಮೂಲಕ ಆರಿಸಿಕೊಂಡು ದೇವರ ಸೇವೆಯಲ್ಲಿ ಪ್ರೋತ್ಸಾಹಿಸುವಂತೆ ನಿಮ್ಮನ್ನು ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಗಮನವಿರಲಿ, ಎಲೆಕ್ಷನ್ ದಿನಾಂಕ
18/7/2021 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಮತವನ್ನು ಚಲಾಯಿಸುವಂಥ ಒಂದು ಸಮಯ. ಮತದಾರರ ಮತ್ತು ಅಭ್ಯರ್ಥಿಗಳ ಅರ್ಹತೆಗಳು 21 ವರ್ಷ ವಯಸ್ಸು ತುಂಬಿರಬೇಕು, ಸಭೆಯ ನಿರಂತರ ಸದಸ್ಯತ್ವವನ್ನು ಹೊಂದಿರಬೇಕು ಮತ್ತು ಸಭೆಯ ನಂಬಿಕೆ ಶಿಸ್ತು ಕ್ರಮಗಳಿಗೆ ಒಳಪಟ್ಟಿರಬೇಕು. ವರ್ಷದಲ್ಲಿ ಕನಿಷ್ಠ 3 ಸಾರಿಯಾದರೂ ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಂಡಿರಬೇಕು ಮತ್ತು ಆರಾಧನೆಗಳಲ್ಲಿ ಸಕ್ರಿಯವಾಗಿ ಪಾಲನ್ನು ಹೊಂದಿರಬೇಕು. ಚುನಾವಣೆಗೂ ಮುನ್ನ ಮುರಿಯದ 12 ತಿಂಗಳ ನಿರಂತರ ಸದಸ್ಯತ್ವವನ್ನು ಹೊಂದಿರಬೇಕು ಮತ್ತು ಒಂದು ವೇಳೆ ಇತರೆ CSI ಸಭೆಯಿಂದ ವರ್ಗಾವಣೆ ಪತ್ರವನ್ನು ತಂದಿದ್ದರೆ ಅದು ಯೋಗ್ಯವಾಗಿರಬೇಕು ಮತ್ತು ಇತರೆ ಯಾವುದೇ CSI ಸಭೆಯ ಸದಸ್ಯತ್ವವನ್ನು ಹೊಂದಿರಬಾರದು. 3 ವರ್ಷಗಳಲ್ಲಿ ಮಾನ್ಯ ಧರ್ಮಾಧ್ಯಕ್ಷರಿಂದ ಯಾವುದೇ ಕ್ರೈಸ್ತ ನಂಬಿಕೆ ಮತ್ತು ಶಿಸ್ತು ಕ್ರಮಗಳಿಗೆ ಒಳಪಟ್ಟಿರಬಾರದು. ಸಭಾಪ್ರಾಂತ್ಯದ ಇತರೆ ಯಾವುದೇ ಸಭೆಯ ಮತದಾರರ ಪಟ್ಟಿಯಲ್ಲಿ ಮತದಾರರಾಗಿರಬಾರದು. ಇದು ಮುಂಬರುವಂಥ ಎಲೆಕ್ಷನ್, ಇದರ 2ನೆಯ ನೋಟಿಫಿಕೇಷನ್. ಈಗ ನಮ್ಮನ್ನು ನಾವು ನಮ್ಮ ಕಾಣಿಕೆಗಳನ್ನು ಸಮರ್ಪಿಸುವಲ್ಲಿ ಒಂದು ಸಂಕೀರ್ತನೆಯನ್ನು ದೇವರ ಮಹಿಮೆಗಾಗಿ ಹಾಡುವ ಈ ಸಂಕೀರ್ತನೆಯನ್ನು ಹಾಡುವಾಗ ನಮ್ಮ ಮನೆಗಳಲ್ಲಿರುವ ಕಾಣಿಕೆಗಳನ್ನು ದೇವರ ಘನಕ್ಕಾಗಿ ಶೇಖರಿಸುವಂತೆ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ.
ಪ್ರಾರ್ಥನೆ ಮಾಡೋಣ. ಕೃಪಾಭರಿತನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಸ್ತುತಿಗಳ ಮಧ್ಯೆ ನೀನು ವಾಸವಾಗಿದ್ದಿ. ಭೂಲೋಕದಲ್ಲಿ ನಾವು ಸಲ್ಲಿಸುವ ಸ್ತುತಿಯನ್ನು ಸ್ವೀಕರಿಸಿ ನಿನ್ನ ಆಶೀರ್ವಾದವನ್ನು ನಮಗೆ ಪರಲೋಕದಿಂದ ಅನುಗ್ರಹಿಸುವಂಥ ದೇವರಾಗಿದ್ದಿ ಸ್ತೋತ್ರ. ನಿನ್ನ ಈ ದೈವಶಾಸ್ತ್ರದ ಅಧ್ಯಯನದ ಭಾನುವಾರದಂದು ಕರ್ತನೇ ನಿನ್ನ ವಿಚಾರವಾಗಿ ತಿಳಿಯಲು ಹಂಬಲಿಸಲು ನಿನ್ನ ಮೂಲಕ ನಮ್ಮ ಜೀವಿತಗಳ ಉದ್ದೇಶವನ್ನು ಅರ್ಥವನ್ನು ಹುಡುಕಲು ನೀನು ನಮ್ಮನ್ನು ಕರೆದಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ದೈವಶಾಸ್ತ್ರ ಅಧ್ಯಯನದಲ್ಲಿ ಸಂಪೂರ್ಣವಾದ ತರಬೇತಿಯನ್ನು ನೀಡುತ್ತಿರುವಂಥ ಎಲ್ಲ ಬೈಬಲ್ ಸೆಮಿನರೀಸ್ಗಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಅಲ್ಲಿ ಸೇವೆ ಮಾಡುತ್ತಿರುವಂಥ ಪ್ರತಿಯೊಬ್ಬೊಬ್ಬರಿಗಾಗಿ ವಂದನೆಗಳನ್ನು ಅರ್ಪಿಸುತ್ತೇವೆ. ನೈಜ್ಯವಾದ ಸಂಗತಿಗಳ ಮೇರೆಗೆ ನಾವು ನಮ್ಮ ನಂಬಿಕೆಯನ್ನು ವಿಸ್ತರಿಸಿಕೊಂಡು ಅದರ ಆಳವಾದ ದೀರ್ಘವಾದ ಅರ್ಥವನ್ನು ತಿಳಿದುಕೊಂಡವರಾಗಿ ನಾವು ಸಭೆಯಾಗಿ ತಕ್ಕ ಕಾಲಕ್ಕೆ ತಕ್ಕ ಸಮಯದಲ್ಲಿ ಫಲವನ್ನು ಕೊಡುವಂಥ ನಿನ್ನ ಮಕ್ಕಳಾಗಿ ಜೀವನ ಮಾಡಲು ಬೆಳೆಯಲು ನೀನು ನಮ್ಮನ್ನು ಬಲಪಡಿಸೆಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಹೌದು ಸ್ವಾಮಿ, ನಮ್ಮ ಸಂಗಡ ಇರುವಾತನೇ, ನಮ್ಮೊಟ್ಟಿಗೆ ನಿನ್ನನ್ನು ನೀನು ಪ್ರಕಟಪಡಿಸಿಕೊಳ್ಳುವಾತನೇ ಸ್ವಾಮಿ. ನಿನ್ನನ್ನು ಅರಿತು ತಿಳಿದು ನಿನ್ನ ಪ್ರಕಟಣೆಗಳ ಮೂಲಕ ನಿನ್ನವರಾಗಿ ನಾವು ಜೀವಿಸಲು ನಮ್ಮೆಲ್ಲರನ್ನು ಬಲಪಡಿಸೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಹೌದು ಕರ್ತನೇ, ಬರುವ ಭಾನುವಾರದಂದು ನಮ್ಮ ಸಭೆಯಲ್ಲಿ ನಡೆಯುವಂಥ ಚುನಾವಣೆಗಳಿಗಾಗಿ ಸ್ತೋತ್ರ. ಈ COVID-19 ದಿನಮಾನಗಳಲ್ಲಿ ಈ ಚುನಾವಣೆಯನ್ನು ನಾವು ಮಾಡುತ್ತಿರುವಾಗ ಸ್ವಾಮಿ, ನಿನ್ನ ರಕ್ಷಣೆಯನ್ನು ಕಾಪಾಡುವಿಕೆಯನ್ನು ಪ್ರತಿಯೊಬ್ಬೊಬ್ಬರಿಗೆ ಅನುಗ್ರಹ ಮಾಡೆಂಬುದಾಗಿ ಬೇಡುತ್ತೇವೆ. ಶಾಂತಿಯುತದಿಂದಲೂ ಸಮಾಧಾನದಿಂದಲೂ ಈ ಕಾರ್ಯವನ್ನು ಸಭಿಕರೆಲ್ಲರೂ ಒಟ್ಟಾಗಿ ಸೇರಿ ಯಶಸ್ವಿಗೊಳಿಸಲು ನೀನು ನಿನ್ನ ಸೇವಕರನ್ನು ಕರ್ತನೆ ಕರೆದು
ಅವರನ್ನು ಬಲಪಡಿಸಿ ಸಭೆಯ ಸೇವೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಮುಂದೆ ಹೋಗಲು ನೀನು ನಮ್ಮನ್ನು ಮುನ್ನಡೆಸೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಹೌದು ಕರ್ತನೇ, ಈ ಕೊರೋನಾ ಸೋಂಕಿನ ಮೂರನೇ ಅಲೆಯು ಬರುವಂತಹ ಸುದ್ದಿಗಳು ಖಚಿತವಾಗುತ್ತಿರುವಾಗ ಕರ್ತನೇ ನೀನು ನಮ್ಮೆಲ್ಲರನ್ನು ರಕ್ಷಿಸಿ ಕಾಪಾಡಿದ್ದಿ. ಇನ್ನು ಮುಂದೆಯೂ ಸಹ ಬರುವ ದಿನಮಾನಗಳಲ್ಲಿ ನಮ್ಮ ಜೀವಿತಗಳನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನೀನೇ ನಮ್ಮನ್ನು ರಕ್ಷಿಸಿ ಕಾಪಾಡುವ ದೇವರಾಗಿದ್ದು ನಿನ್ನ ಶಾಂತಿಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು ನಮ್ಮೆಲ್ಲರ ಜೀವಮಾನಗಳಲ್ಲಿ ಅನುಗ್ರಹಿಸುತ್ತ ನೀನು ತಾನೇ ಎಲ್ಲ ಘನಮಾನ ಮಹಿಮೆಯನ್ನು ಹೊಂದೆಂಬುದಾಗಿ ನಾವು ಬೇಡುತ್ತೇವೆ. ಈ ವಾರದಲ್ಲಿ ಸ್ವಾಮಿ, ಯಾರ್ಯಾರು ತಮ್ಮ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದಾರೋ, ಯಾರ್ಯಾರು ವಿವಾಹ ವಾರ್ಷಿಕೋತ್ಸವದ ಮಹತ್ವವನ್ನು ಕಾಣುತ್ತಿದ್ದಾರೋ, ಅವರೆಲ್ಲರನ್ನು ನೀನು ಬಲಪಡಿಸು, ನಿನ್ನ ಆಶೀರ್ವಾದವನ್ನು ದಯಪಾಲಿಸು. ಸ್ವಾಮಿ, ಕಳೆದ ವರ್ಷವಿಡೀ ಅವರೊಂದಿಗಿದ್ದು ಅವರನ್ನು ಕಾಯ್ದು ಕಾಪಾಡಿ ಎಲ್ಲ ಕೇಡುಗಂಡಾಂತರಗಳಿಂದ ತಪ್ಪಿಸಿ ಪಾರು ಮಾಡಿ ಆರೋಗ್ಯ ಸುಕ್ಷೇಮದಿಂದ, ಜ್ಞಾನ ವಿವೇಕದಿಂದ ಅವರ ಜೀವಿತಗಳನ್ನು ತುಂಬಿರುವುದಕ್ಕಾಗಿ ನಿನಗೆ ವಂದನೆಗಳನ್ನು ಅರ್ಪಿಸುತ್ತೇವೆ. ಹೌದು ಕರ್ತನೇ, ಮುಂಬರುವಂಥ ವರ್ಷದಲ್ಲಿ ನಿನ್ನ ಶುಭವೂ ಕೃಪೆಯು ಅವರೆಲ್ಲರನ್ನು ಹಿಂಬಾಲಿಸಲಿ. ನಿನ್ನ ಶಾಂತಿಯಿಂದಲೂ, ಸಮಾಧಾನದಿಂದಲೂ ಯಶಸ್ವಿಯ ಜೀವನದ ಪಥದ ಕಡೆಗೆ ಮುಂದೆ ಅವರು ಸಾಗಲು, ಅವರ ಜೀವನದ ಗುರಿಗಳನ್ನು, ಲಕ್ಷ್ಯಗಳನ್ನು ಮುಟ್ಟಲು ನೀನು ತಾನೇ ಅವರ ಪ್ರಾರ್ಥನೆಗಳನ್ನು ಈಡೇರಿಸುವ ಕರ್ತನಾಗಿದ್ದು ನಿನ್ನ ಚಿತ್ತದೋಪಾದಿಯಲ್ಲಿ ಅವರನ್ನು ಬಲಪಡಿಸು, ಮುನ್ನಡೆಸೆಂದು ಒಬ್ಬನೇ ಮುದುರಕ್ಷಕನಾಗಿರುವ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಬರುತ್ತೇವೆ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರನಿಯತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆ ಸದಾಕಾಲನಿದೆ ಸ್ವಾಮಿ, ಆಮೇನ್. ಎಲ್ಲ ಗ್ರಹಿಕೆಗಳನ್ನು ಮೀರುವ ದೇವರ ಶಾಂತಿಯು, ಸಮಾಧಾನವು, ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪ್ರೀತಿಯು, ಪರಿಶುದ್ಧಾತ್ಮನ ನಡೆಸುವಿಕೆಯು ಸಹವಾಸವು ನಿಮ್ಮೆಲ್ಲರ ಸಂಗಡ ಸದಾ ಕಾಲಕ್ಕೂ ನೆಲೆಯಾಗಿದ್ದು ಕಾಯ್ದು ಕಾಪಾಡಲಿ, ಆಮೇನ್.